ಉತ್ತರ ಪ್ರದೇಶದ ರಾಜ್ಯದಲ್ಲಿ ಬರೋಬ್ಬರಿ ಅರವತ್ತೇಳು ಜೈಲುಗಳಿವೆ ಇದರಲ್ಲಿ ಹತ್ತಕ್ಕೂ ಹೆಚ್ಚು ಐತಿಹಾಸಿಕ ಸೆರೆಮನೆಗಳಿರುವುದು ಗಮನಾರ್ಹವಾಗಿದೆ ಇತ್ತೀಚೆಗೆ ಮಧುರಾ ಜೈಲಿನಲ್ಲಿ ಗ್ಯಾಂಗ್ ವಾರ್ ನಡೆದು ಸಾವು ನೋವಿನ ಘಟನೆ ನಡೆದಿರುವುದರಿಂದ ಉತ್ತರ ಪ್ರದೇಶದ ಜೈಲುಗಳು ದೇಶದಲ್ಲೆಲ್ಲ ಸುದ್ದಿಯಾದವು ಕೂಡಲೇ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಅಲ್ಲಿನ ಸೆರೆಮನೆ ಇಲಾಖೆಯು ಉತ್ತರ ಪ್ರದೇಶದ ಎಲ್ಲಾ ಜೈಲುಗಳನ್ನು ಅತ್ಯಾಧುನಿಕ ಉಪಕರಣಗಳಿಂದ ಸಜ್ಜುಗೊಳಿಸುವುದಾಗಿ ಘೋಷಿಸಿರುವುದು ಕೂಡ ಉತ್ತರ ಪ್ರದೇಶದ ಜೈಲುಗಳು ಸುದ್ದಿಯಲ್ಲಿರುವುದಕ್ಕೆ ಕಾರಣವಾಗಿದೆ ಉತ್ತರ ಪ್ರದೇಶದಲ್ಲಿ ಐತಿಹಾಸಿಕ ಮಥುರಾ ಜೈಲಿದೆ ಪುರಾಣದ ಕಾಲದಲ್ಲಿ ಮಥುರಾ ಶ್ರೀಕೃಷ್ಣನ ಜನ್ಮಭೂಮಿಯೂ ಹೌದು ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣ ಎಲ್ಲಿನ ಮಥುರಾದ ಸೆರೆಮನೆಯಲ್ಲಿಯೇ ಹುಟ್ಟಿದ ಅಂತ ಪುರಾಣಗಳು ಹೇಳುತ್ತವೆ ಇದು ಕಾಕತಾಳಿ ಎನ್ನುವಂತೆ ಉತ್ತರ ಪ್ರದೇಶದಲ್ಲಿ ಸೆರೆಮನೆಗಳು ಹೆಚ್ಚಿವೆ ಪ್ರಮುಖವಾಗಿ ಹೇಳುವುದಾದರೆ ನೈನಿ ಜೇಲು ಮಥುರಾ ಜೇಲು ಜೌನ್ಪುರ್ ಜೈಲು ಗೋರಖ್ಪುರ ಜೈಲು ಲಕ್ನೋ ಜೈಲು ಸುಲ್ತಾನ್ಪುರ ಜೈಲು ಹೀಗೆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಉತ್ತರ ಪ್ರದೇಶದ ಜೈಲುಗಳ ಪೈಕಿ ನೈನಿ ಸೆರೆಮನೆಗೆ ವಿಶೇಷ ಸ್ಥಾನಮಾನವಿದೆ ಇದು ಓಪನ್ ಜೈಲು ಹಾಗೆ ನೋಡಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂತ ದೊಡ್ಡ ನಾಯಕರ ಪಟ್ಟಿಯೇ ಈ ಜೈಲಿನಲ್ಲಿದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಈ ಜೈಲಿನ ಮೇಲೆ ಒಂದು ಸಣ್ಣ ಝಲಕ್ ನೈನಿ ಜೈಲು ಏಕೆ ಫೇಮಸ್ ನೈನಿ ಜೈಲಲ್ಲ ಅದು ಹಲವು ಮಹಾತ್ಮರಿಗೆ ಜ್ಞಾನೋದಯವಾದಂಥ ಸ್ಥಳ ಅಂಥವರ ಪಟ್ಟಿಯಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ದಾರೆ ಇವರ ತಂದೆ ಮೋತಿಲಾಲ್ ನೆಹರು ಕೂಡ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಇಲ್ಲಿ ಬಂಧಿಯಾಗಿದ್ದರು ನೆಹರು ಅವರು ಸ್ವಾತಂತ್ರ್ಯದ ಸಮಯದಲ್ಲಿ ಇಲ್ಲಿದ್ದುಕೊಂಡೇ ಗ್ಲಿಂಪ್ಲೆ ಆಫ್ ವರ್ಲ್ಡ್ ಹಿಸ್ಟ್ರಿ ಕೃತಿಯನ್ನ ರಚನೆ ಮಾಡಿತು ಮಹಾತ್ಮ ಗಾಂಧಿ ಈ ಸೆರೆಮನೆಗೆ ಭೇಟಿ ನೀಡಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಂತಹ ಗೋವಿಂದ ವಲ್ಲಭ್ ಪಂಥ ನರೇಂದ್ರ ದೇವ ರಫೀ ಅಹ್ಮದ್ ಕಿದ್ವಾಯಿ ಅಬ್ದುಲ್ ಕಲಾಂ ಆಜಾದ್ ವಿಜಯಲಕ್ಷ್ಮಿ ಇದೇ ಸೆರೆಮನೆಯಲ್ಲಿ ಸ್ವಾತಂತ್ರ್ಯದ ಭಾರತದ ಕನಸು ಕಂಡಿದ್ರು ಆದ್ರಿಂದಲೇ ನೈನಿ ಜೈಲ್ಗೆ ಒಂದು ಇತಿಹಾಸವಿದೆ ಭವ್ಯ ಭಾರತದ ಬುನಾದಿಗೆ ಇದರ ಕೊಡುಗೆ ಇದೆ ಇದನ್ನ ಸೆಂಟ್ರಲ್ ಖೈದ್ ಖಾನಾ ಅಂತ ಕರೆಯಲಾಗುತ್ತೆ ಬ್ರಿಟಿಷರ ಆಡಳಿತದಲ್ಲಿ ನಿರ್ಮಾಣವಾದಂತಹ ಈ ಸೆರೆಮನೆ ಇಂದು ಉತ್ತರ ಪ್ರದೇಶದ ಸೆರೆಮನೆ ಆಡಳಿತದ ಇಲಾಖೆಗೆ ಒಳಪಟ್ಟಿದ್ದು ಸುಮಾರು ಮೂರು ಸಾವಿರ ಜನರಿಗೆ ಆಶ್ರಯವನ್ನು ಒದಗಿಸಿದೆ